ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋ ಟಾಪಿಕ್ ಏನಪ್ಪಾ ಅಂತಂದ್ರೆ, ಸುಮಾರು ಕಮೆಂಟ್ಸ್ ಅಲ್ಲಿ ಕೂಡ ಕಮೆಂಟ್ಸ್ಗಳು ಬರ್ತಿದೆ. ಏನಪ್ಪಾ ಅಂತಂದ್ರೆ, ಬಸ್ಸು ಬಿಟ್ ಮೇಲೆ ಈಗ ಅಂದ್ರೆ ಫ್ರೀ ಬಸ್ ಆದ್ಮೇಲೆ ಯಾವ ತರ ಇದೆ ಆಟೋಗಳಿಗೆ ಡ್ಯೂಟಿ ಅಂತನ್ಬಿಟ್ಟು. ಸೊ ನನಗೆ ಯಾವ್ದೇ ತರ ತೊಂದರೆ ಇಲ್ಲ, ಯಾಕಂದ್ರೆ ಕಳೆದ ತಿಂಗಳು ಜೂನ್ ಅಲ್ಲಿ ಬಂದು ಆಷಾಢ ಕೂಡ ನಡೀತಾ ಇತ್ತು. ಸ್ವಲ್ಪ ಡೌನ್ ಅನ್ಸ್ತು, ಓಕೆನಾ? ತುಂಬಾ ಲೇಟ್ ಆಗಿ ಸ್ವಲ್ಪ ಡ್ಯೂಟಿಗಳು ಬೀಳೋದು, ಅದ್ ಬಿಟ್ರೆ ಯಾವ್ದೇ ತರ ನಂಗೇನು ಪ್ರಾಬ್ಲಮ್ ಅನ್ಸಿಲ್ಲ. ಸೊ ಜೂನ್ ಅಲ್ಲಿ ನಾನು ಏನ್ ಒಂದ್ ತಿಂಗಳು ಅಂದ್ರೆ 8ನೇ ತಾರೀಕಿಂದ ಜೂನ್ ಅಲ್ಲಿ ಮಾಡಿರುವಂತ ಡ್ಯೂಟಿ, ಸೊ ಫುಲ್ ಡೀಟೇಲ್ಸ್ ಬೇಕು ಅಂತಂದ್ರೆ ನೀವು ಈ ವಿಡಿಯೋಗೆ 100 ಲೈಕ್ ಮಾಡಿದ್ರೆ ಎಷ್ಟು ಅರ್ನಿಂಗ್ ಮಾಡಿದೆ ಅಂತ ಹೇಳ್ತೇನೆ, ಹೇಳ್ಕೊಡ್ತೀನಿ, ಆ ವಿಡಿಯೋ ಮಾಡ್ತೀನಿ, ಓಕೆನಾ? ಸೊ ಇವತ್ತಿನ ಅಂದ್ರೆ ಜೂನ್ 4ನೇ ತಾರೀಕು, ಸೊ ನಾ 3-4 ದಿನ ನಾನು ಡ್ಯೂಟಿ ಮಾಡಿಲ್ಲ. ಏನಂದ್ರೆ ನಾನು ಫ್ರೆಂಡ್ಸ್ ಜೊತೆಗೆ ಟ್ರಿಪ್ಗೆ ಹೋಗಿದ್ದೆ. ಸೊ ಆ ಕಾರಣದಿಂದಾಗಿ ಡ್ಯೂಟಿ ಮಾಡಕ್ ಆಗಿಲ್ಲ. ಸೊ ಇವಾಗ ಬಂದು ಏನ್ ಇವತ್ತು 4ನೇ ತಾರೀಕು ಡ್ಯೂಟಿ ಮಾಡಿದ್ದೀನಿ. ಸೊ ಬೆಳಿಗ್ಗೆ 8 ಗಂಟೆ 8:30ಗೆ ನಾ ಗಾಡಿ ಎತ್ತಿದ್ದು, ಓಕೆ, ಮನೆ ಬಿಟ್ಟಿದ್ದು. ಸೊ ಇವಾಗ ಟೈಮ್ ಎಷ್ಟಾಗ್ತಿದೆ ಅಂತಂದ್ರೆ 9 ಗಂಟೆ ಆಗ್ತಿದೆ. ಸೊ ನಮ್ಮ ಮನೆಗೆ ಒಂದು ಅಂದ್ರೆ ನಾನು ಡ್ರಾಪ್ ಆಗಿದ್ದ ಲೊಕೇಶನ್ ಇಂದ ಒಂದು 6-7 ಕಿಲೋಮೀಟರ್ ಖಾಲಿ ಬಂದೆ. ಸೊ 8:45ಅಷ್ಟರಲ್ಲಿ ಡ್ಯೂಟಿ ಮುಗಿಯಿತು, ಓಕೆ, ಆಲ್ಮೋಸ್ಟ್ 10 ಅವರು. ನಿಮ್ಗೆ ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ಇವತ್ತೇನು 4ನೇ ತಾರೀಕು ಇವತ್ತು ಏನ್ ದುಡಿಮೆ ಮಾಡಿದ್ದೀನಿ ಅದು ಕೂಡ ಒಂದು ನಿಮ್ಗೆ ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. 100 ಲೈಕ್ ಆಯ್ತು ಅಂತಂದ್ರೆ ನಿಮ್ಗೆ ಜೂನ್ ತಿಂಗಳದು ಏನಿದೆ ನಂದು ಅರ್ನಿಂಗ್ ಏನ್ ಮಾಡಿದ್ದೀನಿ ಆಟೋಯಿಂದ ಅದು ಕೂಡ ತೋರಿಸ್ಕೊಡ್ತೀನಿ, ಓಕೆನಾ? ಸೊ ನೋಡಿ, ನೀವು ಸ್ಕ್ರೀನ್ ರೆಕಾರ್ಡಿಂಗ್ ನೋಡಿ, ನಿಮ್ಗೊಂದು ಬೇಸ್ ಒಂದು ಐಡಿಯಾ ಬರುತ್ತೆ. ಸ್ನೇಹಿತರೆ, ನೀವು ನೋಡ್ಕೋಬಹುದು, ಟೈಮ್ ಬಂದು 9:14. ಸೊ ಮನೇಲಿ ಇದ್ದೀನಿ. ಇವತ್ತಿನ ಏನಪ್ಪ ಅರ್ನಿಂಗ್ ಆಯಿತು ಅಂತಂದರೆ, ಮಂಗಳವಾರ 4ನೇ ತಾರೀಕು ಜುಲೈ, ಓಕೆನಾ? ಸೊ ಓಲಾನ ಆನ್ ಫಸ್ಟ್ ಓಪನ್ ಮಾಡ್ಕೊತೀನಿ ನಾನು. ಸೊ ಓಲಾದಲ್ಲಿ 3 ರೈಡ್ ಮಾಡಿರೋಂಥದ್ದು, ಓಕೆನಾ? ಸೊ 3 ರೈಡ್ಗೆ ಎಷ್ಟಾಯಿತು ಅಂತ ನೋಡೋದಾದರೆ 500. ಸ್ನೇಹಿತರೆ, ನೋಡೋದಾದರೆ ಟುಡೇ ಅಂದರೆ ಇವತ್ತು 4 ಜುಲೈ, ಸೊ ಇವತ್ತಿನ ರೈಡ್ ಎಷ್ಟಪ್ಪ ಅಂದರೆ 3 ರೈಡಿಂದ ಕಂಪ್ಲೀಟ್ 3 ರೈಡ್ ಕಂಪ್ಲೀಟೆಡ್. ಸೊ ನನ್ನ ಅರ್ನಿಂಗ್ ಎಷ್ಟಾಗಿದೆ ಅಂತಂದರೆ 556 ರೂಪಾಯಿ, ಓಕೆನಾ? ಸೊ ಅದೇ ಥರ ಊಬರ್ ಆನ್ ಮಾಡ್ಕೊತೀನಿ. ಸೊ ಊಬರಲ್ಲಿ ಬಂದು 1,015 ರೂಪಾಯಿ ಆಗಿದೆ ಟುಡೇ, ಓಕೆನಾ? ಸೊ ಟುಡೇ ಅಂತಂದರೆ ನಿಮಗೆ ವೀಕ್ಲಿ ಸಮರಿಗೆ ಕೂಡ ತೋರಿಸ್ತೀನಿ. ಸೊ ಬರೀ ಇವತ್ತೊಂದು ಒಂದು ದಿವಸದ ಮಾತ್ರ ನೋಡಿ. ಸೊ ಮೇಲೆ ನೀವು ಡೇಟ್ ನೋಡ್ಬೋದು, ಇವತ್ತಿನ 4ನೇ ತಾರೀಕು, ಓಕೆ, ಆನ್ಲೈನ್ ಬಂದುಬಿಟ್ಟು 7 ಅವರು, ಇದಕ್ಕೆ 1,000 ರೂಪಾಯಿ, 5 ಟ್ರಿಪ್ ಮಾಡಿದ್ದೀನಿ, ಪ್ರಮೋಷನ್ 65 ರೂಪಾಯಿ ಸಿಕ್ಕಿದೆ, ಅಂದರೆ ಇನ್ಸೆಂಟಿವ್ ಥರ, ಓಕೆನಾ? ನೆಟ್ ಫೇರ್ ಅರ್ನಿಂಗ್ ಬಂದುಬಿಟ್ಟು 950 ರೂಪಾಯಿ, ಹಾಗೆ ಟೋಟಲ್ಲು 1,015 ರೂಪಾಯಿ ಆಗಿದೆ. ಸೊ ಇದು ಬಂದು ಒಟ್ಟು ಎಷ್ಟಾಯಿತು ಅಂತಂದರೆ ಓಲಾದಲ್ಲಿ 555 ಮತ್ತು ಊಬರಲ್ಲಿ 1,000 ಅಂತಂದರೆ 1,070 ರೂಪಾಯಿ ಆಯಿತು. ಹಾಗೆ ನಮ್ಮ ಯಾತ್ರಿನಲ್ಲಿ ನಾನು ಡ್ಯೂಟಿ ಮಾಡಿದ್ದೆ. ಸೊ ನಮ್ಮ ಯಾತ್ರಿನಲ್ಲಿ 2 ಟ್ರಿಪ್ ಮಾಡಿದ್ದೀನಿ. ಸೊ ಅದರಲ್ಲಿ ನೀವು ನೋಡ್ಬೋದು 500 ರೂಪಾಯಿ ಆಗಿದೆ, ಇನ್ಕ್ಲೂಡಿಂಗ್ ಬೋನಸ್ ಕೂಡ 60 ರೂಪಾಯಿ ಬೋನಸ್ ಅಂತ ಸಿಕ್ಕಿದೆ. ಸೊ ಒಟ್ಟು ಎಷ್ಟಾಯಿತು ಅಂದರೆ 2,070 ರೂಪಾಯಿ ಆಗಿದೆ ಸ್ನೇಹಿತರೆ, ಓಕೆನಾ? ಸೊ ಏನು 60 ರೂಪಾಯಿ ನೀವು ನೋಡ್ತಾ ಇದ್ದೀರಾ ಅದು ಇದರಲ್ಲೇ ಇನ್ಕ್ಲೂಡ್ ಆಗಿದೆ, ಓಕೆ? ಸೊ ಇದರಲ್ಲೇ ಇನ್ಕ್ಲೂಡ್ ಆಗಿರುವಂಥದ್ದು, ಸೊ ಇನ್ಕ್ಲೂಡ್ ಆಗಿ ಅರ್ನಿಂಗ್ ಬಂದಿರೋದು. ಸೊ ಇದಿಷ್ಟು ಸ್ನೇಹಿತರೆ ಇವತ್ತಿನ ನನ್ನ ಏನು ದುಡಿಮೆ ನೀವು ನೋಡಿದ್ರೆ. ಸೊ ನಿಮ್ಮ ಮುಂದೆ ನಿಮ್ಮ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಅಂದರೆ ತೋರಿಸ್ಕೊಟ್ಟಿದ್ದೀನಿ ನಾನು ಏನು ದುಡಿಮೆ ಮಾಡಿದ್ದೀನಿ ಅಂತ. ಸುಮಾರು ಜನ ಹೇಳ್ತಾರೆ ದುಡಿಮೆ ಇಲ್ಲ, ನಮಗೆ ಆಗ್ತಾ ಇಲ್ಲ ಅಂತನ್ಬಿಟ್ಟು. ಸೊ ನೋಡಿ, ಏನೇ ಮಾಡಿದ್ರು ಕೂಡ ನಾವು ನಮ್ಮ ಕೈಯಲ್ಲಿರುತ್ತೆ. ಅಂದರೆ ಆ ಡ್ಯೂಟಿನ ಎಷ್ಟು ಮಾಡಬೇಕು, ಎಷ್ಟೊತ್ತು ನಾವು ಲಾಗಿನ್ ಇರಬೇಕು ಅಂತನ್ಬಿಟ್ಟು, ನಾವು ಸೋಂಬೇರಿತನ ತೋರಿಸ್ಕೊಂಡು ನಾವು ಮನೇಲಿದ್ದು ಮತ್ತೆ ಕರೆದಿದ್ದ ಕಡೆ ಹೋಗಿಲ್ಲ ಅಂತಂದರೆ ಆಗಲ್ಲ. ಸೊ ಹಂಗಾಗಿ ಸೊ ನಂದೇನು ನೋಡಿ, ನಾನು ಮಿನಿಮಮ್ ಅಂದ್ರೆ 10 ಇಲ್ಲ 11 ಅವರ್ ನನ್ನ ಟಾರ್ಗೆಟ್ ಇಟ್ಟಿರೋದು 2,000 ರೂಪಾಯಿ. ಸೊ ಮಿನಿಮಮ್ 2,000 ರೂಪಾಯಿ ಅಂತೂ ಟಾರ್ಗೆಟ್ ಟಚ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಷ್ಟು ಮಾಡಿಲ್ಲ ಅಂದರೆ ಈ ಆಟೋನ ಓಡಿಸೋದೆ ವೇಸ್ಟ್ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದ್ರಲ್ಲಿ ಗ್ಯಾಸ್ ಎಷ್ಟಪ್ಪ ಖರ್ಚಾಯಿತು ಅಂತ, ಇದ್ರಲ್ಲಿ ಗ್ಯಾಸ್ ಎಷ್ಟು ಖರ್ಚಾಯಿತು ಅಂತ ಅಂದರೆ 500 ರಿಂದ 600 ರೂಪಾಯಿ ಅಷ್ಟು ಗ್ಯಾಸ್ ಖರ್ಚಾಗಿರುತ್ತೆ. ಯಾಕಂದ್ರೆ ನನ್ನ ಗಾಡಿ ಬಂದು LPG ಗಾಡಿ ಸ್ನೇಹಿತರೆ,
ಓಕೆನಾ. ಸೊ ಎಲ್ ಪಿ ಜಿ ಗಾಡಿ ಇರೋದ್ರಿಂದಾಗಿ ನನಗೆ ಒಂದು ಮಿನಿಮಮ್ ಒಂದು 500-600 ರೂಪಾಯಿ ಅಂತೂ ಖರ್ಚು ಆಗಿ ಆಗುತ್ತೆ. ಸೊ ಅದ ಮೇಲೆ ನನ್ನ ದುಡಿಮೆ ಅಂದ್ರೆ 1,400 ರೂಪಾಯಿ ದುಡಿಮೆ ಆಗಿದೆ ಅನ್ಕೊಳ್ಳಿ. ಸೊ ಅದರಲ್ಲಿ 100 ರೂಪಾಯಿ ಅಂತ ಗಾಡಿ ಮೇಂಟೆನೆನ್ಸ್ ಅಂತ ಸೈಡ್ಗೆ ಇಡ್ತೀನಿ. 1,300 ರೂಪಾಯಿ ನನ್ನ ಅರ್ನಿಂಗ್ಸ್ ಒಂದು ದಿನದ ಮಟ್ಟಕ್ಕೆ. ಸೊ ಇದನ್ನ ಆವರೇಜ್ ಮಾಡಿಕೊಂಡ್ರೆ ತಿಂಗಳಿಗೆ 35,000-40,000 ಟಚ್ ಮಾಡ್ಬೋದು. ಸೊ ಇದು ನಾನು ಹೇಳ್ತಿರುವಂತದ್ದು ಯಾವ ಟೈಮಿಂಗ್ಸ್ ಅಲ್ಲಿ ಅಂತಂದ್ರೆ ಬೆಳಿಗ್ಗೆ 1-8 ಗಂಟೆಯಿಂದ ಹಿಡಿದು 1-9 ಗಂಟೆವರೆಗೂ ಡ್ಯೂಟಿ ಮಾಡಿದ್ರೆ ಸೊ ನೀವು 30,000-35,000 ರೂಪಾಯಿವರೆಗೂ ಮಾಡ್ಕೋಬಹುದು ಅರ್ನಿಂಗ್ಸ್. ಅದೇ ತರ ನೀವು ಏನಾದ್ರು ಬೆಳಿಗ್ಗೆ ಅದೇ 5 ಗಂಟೆಗೆ ಎತ್ತಿದ್ರೆ ಗಾಡಿ ಬೆಳಿಗ್ಗೆ 5 ಗಂಟೆಗೆ ಎತ್ತಿದ್ರೆ ನೀವು ರೆಡಿ ಆಗಿ 5 ಗಂಟೆಗೆಲ್ಲ 5-6 ಗಂಟೆಗೆಲ್ಲ ಗಾಡಿನ ರೋಡ್ ಮೇಲೆ ಎತ್ಕೊಂಬಂತು ಅಂದ್ರೆ ರೈಲ್ವೆ ಸ್ಟೇಷನ್ ಆಗ್ಲಿ, ಬಸ್ ಸ್ಟಾಪ್ ಆಗ್ಲಿ, ಎಲ್ಲಾ ಕಡೆನೂ ಜಿಮ್ಗೆ ಹೋಗೋರಾಗ್ಲಿ ಈ ತರ ಸುಮಾರು ಜನ ಇರ್ತಾರೆ. ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗೋರು ಈ ತರ ಅಂದ್ರೆ ಬೇರೆ ಬೇರೆ ಡಿಫ್ರೆಂಟ್ ಆಗಿ ಡ್ಯೂಟಿಗಳು ಸಿಗುತ್ತೆ. ಆ ಡ್ಯೂಟಿನಲ್ಲಿ ಎಷ್ಟಪ್ಪ ದುಡಿಮೆ ಆಗುತ್ತೆ ಅಂತಂದ್ರೆ ಒಂದು ದಿನಕ್ಕೆ 2,500-ಕ್ಕಿಂತ ಜಾಸ್ತಿ ಅರ್ನಿಂಗ್ಸ್ ಮಾಡ್ಬೋದು. ಸೊ ಮಿನಿಮಮ್ ಅಂದ್ರು ಸೊ ಇದಿಷ್ಟು ಸ್ನೇಹಿತರೆ. ಸೊ ಬೆಳಿಗ್ಗೆ ನಾವು ಎಷ್ಟು ಬೇಗ ಎತ್ತೀವಿ ಅಷ್ಟು ಬೇಗ. ಸೊ ನಾನು ಬಂದು ಸ್ವಲ್ಪ ಲೇಟ್ ಆಗಿ ಎತ್ತೀನಿ ಗಾಡಿನ, ಹಂಗಾಗಿ ಲೇಟ್ ಆಗುತ್ತೆ. ಅಂದ್ರೆ ಈ ಅರ್ನಿಂಗ್ಸ್ ಒಂದು 2,000-1,800 ಅಂದ್ರೆ 1,800-2,000 ರೂಪಾಯಿ ಅಂತೂ ಮೋಸ ಇಲ್ಲ. ಸೊ ಒಂದೊಂದು ದಿನ ಆಗುತ್ತೆ 1,500 ರೂಪಾಯಿ ಆಗ್ಬೋದು. ಅದು ಡಿಪೆಂಡ್ ಬಂದು ಟ್ರಾಫಿಕ್ ಒಂದೊಂದು ಕಡೆ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ಬಿಡ್ತೀವಿ, ಇಲ್ಲಾಂದ್ರೆ ಗಾಡಿ ಏನಾದ್ರೂ ಕೈ ಕೊಡೋದು, ಇಲ್ಲ ಪಂಚರ್ ಆಗೋದು, ಏನಾದ್ರೂ ಆ ತರ ಏನೋ ಪ್ರಾಬ್ಲಮ್ ಆದ್ರೆ ಮಾತ್ರನೇ ಆ ದಿವಸದಲ್ಲಿ ಸ್ವಲ್ಪ ಲೇಟ್ ಆಗುವಂಥದ್ದು. ಇಲ್ಲ ಅಂತಂದ್ರೆ ಯಾವ್ದೇ ತರ ಇಲ್ಲ. ಆಟೋನಲ್ಲಿ ಕೂಡ ಸದ್ಯದ ಮಟ್ಟಕ್ಕೆ ನಾನು ನೋಡ್ದಂಗೆ ನನಗೆ, ಸೊ ಬೇರೆಯವರೊಬ್ಬರಿಗೆ ಮೆನ್ಷನ್ ಮಾಡಿದ್ರೆ ಅವ್ರ ಮಾತ್ರ ಜಗಳ ಮಾಡ್ಬೋದು, ಏನ್ರಿ ನಿಮ್ ಹತ್ರ ಇದೆ, ನಮ್ಗೆ ಯಾರಿಗೂ ಬಾಡಿಗೆ ಇಲ್ಲ ಅಂತನ್ಬಿಟ್ಟು. ಸೊ ನನಗಿದೆ ಅಂತಾನೆ ನಾನು ಹೇಳ್ಕೊಂತ ಇರೋದು. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಸೊ ನಿಮ್ ಅವ್ರವ್ರ ಮೇಲೆ ಡಿಪೆಂಡ್. ಸೊ ನಾನು ಮಾಡ್ಬೇಕು ಅಂತಾನೆ ಡ್ಯೂಟಿ ಮಾಡ್ತೀನಿ. ಸೊ ಸುಮಾರು ಜನ ಹಂಗೆ ಮಾಡಲ್ಲ, ನಿಂತಲ್ಲೇ ನಿಂತಿರ್ತಾರೆ, ಕೂತಿರ್ತಾರೆ. ಸೊ ಅವ್ರಿಗೆ ಡ್ಯೂಟಿ ಆಗಲ್ಲ. ಸೊ ನಾನು ಕೂಡ ಅಷ್ಟೇನೆ, ಸುಮ್ಮನೆ ಯಾವ ಕರೆದಿದ್ರು ಡ್ಯೂಟಿಗೆ ಹೋಗ್ದೆ, ಅಲ್ಲಿ ಹೋದ್ರೆ ಟ್ರಾಫಿಕ್ ಜಾಮ್ ಇದೆ, ಇಲ್ಲಿ ಬಂದ್ರೆ ಮಳೆ ಬರ್ತಿದೆ, ಅಲ್ಲಿ ರೋಡಲ್ಲಿ ನೀರು ತುಂಬಿಕೊಂಡಿದೆ, ಅಲ್ಲೇನೋ ಮರ ಬಿದ್ದೋಗ್ಬಿಟ್ಟಿದೆ, ಗ್ಯಾಸ್ ಇಲ್ಲ, ಆ ಥರ ಅನ್ಕೊಂಡ್ರೆ ಸೊ ಡ್ಯೂಟಿ ಆಗಲ್ಲ. ಸೊ ನನ್ಗೇನಂದ್ರೆ ಮಸ್ಟ್ ಅಂಡ್ ಶುಡ್ ನನ್ನ ಗಾಡಿ ಒಳಗಡೆ ಫುಲ್ ಗ್ಯಾಸ್ ಇರುತ್ತೆ ಸ್ನೇಹಿತರೆ, ಯಾವಾಗ್ಲೂ ನನ್ನ ಹತ್ರ ಗ್ಯಾಸ್ ಇದ್ದೇ ಇರುತ್ತೆ. ಸೊ ಗ್ಯಾಸ್ ಇರೋದ್ರಿಂದಾಗಿ ನನಗೇನ್ ಗೊತ್ತಾ, ಮನ್ಸಿರುತ್ತೆ ಓ ಎಲ್ಲೋದ್ರಪ್ಪ ಏನೇ ಒಂದು ನಂಗೆ ಲಾಸ್ ಆದ್ರೆ ಒಂದು 50 ರೂಪಾಯಿನೋ 100 ರೂಪಾಯಿ ಲಾಸ್ ಆಗ್ಬೋದು ಅನ್ನೋ ಒಂದು ಇಂಟೆನ್ಸ್ ಅಲ್ಲಿ ಏನ್ ಮಾಡ್ತೀನಿ, ಡ್ಯೂಟಿ ಸಿಕ್ಕಿದ ಕಡೆಗೆಲ್ಲ ಹೊಂಟೋಗ್ತೀನಿ. ಓಕೆನಾ. ಸೊ ಹಂಗಾಗಿ ಡ್ಯೂಟಿ ನಡೀತದೆ. ಸೊ ನಾನು ಡ್ಯೂಟಿ ಎಲ್ಲಪ್ಪ ಮಾಡ್ತೀನಿ ಅಂತಂದ್ರೆ ಮೋಸ್ಟ್ ಆಫ್ ದ ಪ್ಲೇಸ್ ಬಂದು ಟ್ರಾಫಿಕ್ ಜಾಸ್ತಿ ಇರುವಂತ ಏರಿಯಾ ಅಂದ್ರೆ ವೈಟ್ ಫೀಲ್ಡ್, HSR ಲೇಔಟ್, ಎಲೆಕ್ಟ್ರಾನಿಕ್ ಸಿಟಿ, ಕೋರ್ಮಂಗ್ಲ, MG ರೋಡ್. ಸೊ ಈ ಭಾಗ ಇಷ್ಟರಲ್ಲಿ ಜಯನಗರ, JP ನಗರ ಹಿಂಗ್ ಕವರ್ ಮಾಡ್ಕೊಂತೀನಿ ಈ ಏರಿಯಾದಲ್ಲಿ ಮಾತ್ರ. ಈ ಏರಿಯಾದಲ್ಲಿ ಸಿಕ್ಕಾಪಡೆ ಅಂತಂದ್ರೆ ಜಯನಗರ, JP ನಗರ ಸ್ವಲ್ಪ ಕಮ್ಮಿ ಇರುತ್ತೆ. HSR ನೀವು ಈ ಕಡೆ ವೈಟ್ ಫೀಲ್ಡ್, ಬೆಳಂದೂರು ಈ ಕಡೆಗೆ ಮಾರ್ತಳ್ಳಿ ಕಂಡು ಬಂದ್ಬಿಟ್ರೆ ಹೆವಿ ಜಾಮ್ ಇರುತ್ತೆ. ಸೊ ನೀವು ಬೆಳಗ್ಗೆ ಆದ್ರೂ ಬನ್ನಿ, ಮಧ್ಯಾಹ್ನ ಆದ್ರೂ ಬನ್ನಿ, ನಿಮ್ಗೆ ಏನೋ ಒಂದು 10 ಕಿಲೋಮೀಟರ್ ನೀವು ಕವರ್ ಮಾಡ್ಬೇಕಂದ್ರೆ ಮಿನಿಮಮ್ ಅಂತಂದ್ರು 40-50 ನಿಮಿಷ ಅಂತ 1 ಅವರ್ ಅಂತ ಇಟ್ಕೊಳ್ಳಿ. ಮಿನಿಮಮ್ 1 ಅವರ್ ಅಂತೂ ಆಗುತ್ತೆ. ಹೆಂಗೆ ಅಂತಂದ್ರೆ ಕಸ್ಟಮರ್ಗೆ ಹೋಗಿ ಪಿಕಪ್ ಮಾಡೋದು, ಹಾಗೆ ಕಸ್ಟಮರ್ನ ಡ್ರಾಪ್ ಮಾಡೋದು ಸೇರಿ ನಾನು ಹೇಳ್ತಿರೋದು. ಸೊ ನಿಮ್ಗೆ 15-20 ನಿಮಿಷ ಅಂತ ಎಕ್ಸ್ಟ್ರಾ ನಿಮ್ದು ಟೈಮ್ ಅಂತೂ ಹೋಗೇ ಹೋಗುತ್ತೆ ಒಂದು ಟ್ರಿಪ್ ಅಲ್ಲಿ. ಸೊ ಎಷ್ಟು ಟ್ರಿಪ್ ಅಪ್ಪ ಮಾಡ್ಬೋದು ಪರ್ ಡೇ ಅಂತಂದ್ರೆ ಡಿಪೆಂಡ್ ಟ್ರಾಫಿಕ್ ಹೇಳ್ದಂಗೆ. ನಾನು ಮಿನಿಮಮ್ ಅಂತಂದ್ರು ಒಂದು 10-12 ಟ್ರಿಪ್ ಒಳಗಡೆ ನನ್ನ ಟಾರ್ಗೆಟ್ ಟಚ್ ಆಗ್ಬಿಡುತ್ತೆ. ಓಕೆನಾ. ಸೊ ನಾನು ಅದೇ ತರನೇ ಬಾಡಿಗೆನ ಮಾಡ್ಕೊಳ್ಳೋ ಅಂದ್ರೆ ಹಿಡಿಯೋದು ಸ್ವಲ್ಪ ಅಂದ್ರೆ ನಿಯರೆಸ್ಟ್ ಇತ್ತು ಅಂದ್ರೆ ನಿಯರೆಸ್ಟ್ ಕಸ್ಟಮರ್ ಕೂಡ ಬೇಗ ಒಂದು 300-400 ಮೀಟರ್ ಒಳಗಡೆ ಇದ್ರೆ ಸೊ 50-60 ರೂಪಾಯಿ ಬಾಡಿಗೆಗೆ ಹೋಗ್ತೇನೆ. ಸೊ ಕಸ್ಟಮರ್ ದೂರ ಇದ್ರು 1.5-2 ಕಿಲೋಮೀಟರ್ ಇದ್ದು ಅವಾಗ ನಾನು 70-80 ರೂಪಾಯಿ ಬಾಡಿಗೆಗೆ ಹೋಗಲ್ಲ. ಸೊ 100 ರೂಪಾಯಿ 100 ರುಪೀಸ್ಗಿಂತ ಜಾಸ್ತಿ ಬಂದ್ರೇನೆ ಹೋಗುವಂತ ಸ್ನೇಹಿತರೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಸೊ ಹಾಗೆ ಹೇಳಿ, ಜೂನ್ ತಿಂಗಳು ನಾನು ಎಷ್ಟು ಅರ್ನಿಂಗ್ಸ್ ಮಾಡಿದೆ, ಸೊ ಅದರದ್ದು ಫುಲ್ ನಿಮ್ಗೆ ಡೀಟೇಲ್ಸ್ ಬೇಕಿದ್ರೆ 100 ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ಕಾರ.